ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮದಲ್ಲಿ 92ನೇ ಕಾರ್ಯಕ್ರಮ. ಓದುತ್ತಿರುವ ಪುಸ್ತಕ ಭಾಷಣಗಳು ಮತ್ತು ಲೇಖನಗಳು ಎ.ಆರ್. ಕೃಷ್ಣಶಾಸ್ತ್ರಿಯವರದು. ಓದುತ್ತಿರುವ ಲೇಖನ ಮಹಾಭಾರತ ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಅದರ ಸ್ಥಾನ. ಮಹಾಭಾರತ ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಅದರ ಸ್ಥಾನ. ಭಾರತ ಖಂಡದ ಸಂಸ್ಕೃತಿಗೆ ಶ್ರುತಿ, ಸ್ಮೃತಿ, ಇತಿಹಾಸ, ಪುರಾಣ ಇವೇ ಮುಖ್ಯವಾದ ಆಧಾರಗಳು. ಶ್ರುತಿ ಎಂದರೆ ವೇದ, ಅದರ ಒಂದು ಭಾಗವಾದ ಉಪನಿಷತ್ತೇ ಮುಂದಿನ ವೇದಾಂತ ಮೊದಲಾದ ದರ್ಶನಗಳಿಗೆ ಮೂಲ. ಸ್ಮೃತಿ ಎಂದರೆ ಧರ್ಮಶಾಸ್ತ್ರ. ಇತಿಹಾಸವೆಂದರೆ ರಾಮಾಯಣ, ಮಹಾಭಾರತಗಳು, ಪುರಾಣಗಳು, ಮತ್ಸ್ಯ ಪುರಾಣ, ಕೂರ್ಮ, ಬ್ರಹ್ಮಾಂಡ ಪುರಾಣ ಮೊದಲಾಗಿ ಹಲವು ಇವೆ. ಅವುಗಳಲ್ಲಿ ಬ್ರಹ್ಮ, ವಿಷ್ಣು, ಶಿವ ಮುಂತಾದ ದೇವತೆಗಳ ಮಹಾತ್ಮ್ಯ ಬರುತ್ತದೆ. ಇತಿಹಾಸದಲ್ಲಿ ರಾಮಕೃಷ್ಣರು, ಭೀಮಾರ್ಜುನರು ಮುಂತಾದ ವೀರರ ಸಾಹಸ ಕಾರ್ಯಗಳೇ ಪ್ರಧಾನವಾಗಿರುತ್ತವೆ. ಜೊತೆಯಲ್ಲಿ ವೈದಿಕ, ಪೌರಾಣಿಕ ಕಥೆಗಳು, ಮಧ್ಯ ಮಧ್ಯ ಧರ್ಮಬೋಧನೆ, ನೀತಿ ವಿಚಾರಗಳು ಬರುತ್ತವೆ. ಭಾರತವು ಬಹು ಪ್ರಾಚೀನವಾದ ಗ್ರಂಥ. ಅದು ಹುಟ್ಟಿ ಇಂದಿಗೆ 2000 ವರ್ಷ ಮೇಲಾಗಿರಬೇಕು. ಅಲ್ಲಿಂದ ಈಚೆಗೆ ಮೂಲ ನದಿಗೆ ಉಪನದಿಗಳು ಸೇರಿರುವಂತೆ ಅದಕ್ಕೆ ಹಲವು ಭಾಗಗಳು ಸೇರಿ ಬೆಳೆದು ಅದು ಮಹಾಭಾರತವಾಗಿದೆ. ಮಹಾಭಾರತವೆಂದರೆ ದೊಡ್ಡ ಭಾರತ. ಅದರಷ್ಟು ದೊಡ್ಡ ಗ್ರಂಥ ಪ್ರಪಂಚದ ಮತ್ತಾವ ದೇಶದಲ್ಲೂ ಮತ್ತಾವ ಕಾಲದಲ್ಲೂ ಕಂಡು ಬರುವುದಿಲ್ಲ. ಅದು ಆಕಾರದಲ್ಲಿ ಮಾತ್ರ ದೊಡ್ಡದಲ್ಲ, ವಿಷಯದಲ್ಲೂ ದೊಡ್ಡದೇ. ಅದು ವೇದದಷ್ಟೇ ಪೂಜ್ಯವಾದದ್ದು. ಅದನ್ನು 5ನೆಯ ವೇದವೆಂದು ಕರೆಯುತ್ತಾರೆ. ವೇದದಲ್ಲಿ ಹೇಳಿರುವ ಧರ್ಮವೇ ಭಾರತದಲ್ಲಿಯೂ ಹೇಳಿರುವುದು. ವೇದದಲ್ಲಿ ಬರುವ ಹಲವು ಕಥೆಗಳು ಭಾರತದಲ್ಲಿ ಬರುತ್ತದೆ. ಭಾರತವೆಂದರೆ ಭರತ ವಂಶದ ರಾಜರಾದ ಕೌರವ ಪಾಂಡವರ ಕಥೆ. ಈ ಕಥೆಯನ್ನು ಅಷ್ಟೋ ಇಷ್ಟೋ ತಿಳಿಯದ ಭಾರತೀಯನಿಲ್ಲ. ಅದನ್ನು ಓದನ್ನು ಅರಿಯದ ಹೆಂಗಸರು ಮಕ್ಕಳಿಗೂ ಇದು ಗೊತ್ತು. ಪುರಾಣಗಳನ್ನು ಕೇಳಿ, ಹಾಡು ಹಸೆಗಳನ್ನು ಕೇಳಿ, ಬಯಲಾಟಗಳನ್ನು ನೋಡಿ ಇವುಗಳನ್ನು ತಿಳಿದುಕೊಂಡಿದ್ದಾರೆ. ಇಂದಿಗೂ ಭಾರತ ಕಥೆಯನ್ನು ಓದಿಬಲ್ಲವರಿಗಿಂತ ಕೇಳಿಬಲ್ಲವರೇ ಹೆಚ್ಚು ಜನ. ಅದು ಹೀಗೆ ಹರಡುವುದಕ್ಕೆ ಕಾರಣ ಮುಖ್ಯವಾಗಿ ನಮ್ಮ ಜನರ ಧರ್ಮಶ್ರದ್ಧೆ ಮತ್ತು ಭಾರತದ ಸ್ವಾರಸ್ಯವಾದ ಕಥೆ. ಅದು ಪರಮ ವೇದದ ಸಾರ. ಆದ್ದರಿಂದ ಇಹಪರಕ್ಕೂ ಸಾಧಕವಾದದ್ದು. ಇಷ್ಟು ದೊಡ್ಡದ ಗ್ರಂಥವನ್ನು ಹಿಂದಿನವರು ಹೇಗೆ ಕಾಪಾಡಿಕೊಂಡು ಬಂದರು? ಬಹುಕಾಲ ಅದನ್ನು ಪೌರಾಣಿಕರು ಬಾಯಿಗೆ ಗಟ್ಟಿ ಮಾಡಿಕೊಂಡು ಹೇಳುತ್ತಿದ್ದಿರಬೇಕು. ವೇದವಂತೂ ಬಾಯಿಯಿಂದ ಬಾಯಿಗೆ ಬಂದದ್ದು. ಹೀಗೆಯೇ ಎಷ್ಟೋ ಶಾಸ್ತ್ರಗಳು ಗಟ್ಟಿ ಮಾಡಿಕೊಂಡಿದ್ದು ತಲೆಮಾರಿನಿಂದ ತಲೆಮಾರಿಗೆ ಬಂದವು. ನಮ್ಮ ಹಿರಿಯರು ಅದಕ್ಕಾಗಿ ಅಷ್ಟು ಶ್ರಮ ಪಡೆದಿದ್ದರೆ ಇಂದು ಅವು ನಮ್ಮ ಪಾಲಿಗೆ ಇರುತ್ತಿರಲಿಲ್ಲ. ಬರವಣಿಗೆ ತಾನೇ ಸುಲಭವೇ? ಭಾರತದ 100,000 ಶ್ಲೋಕಗಳನ್ನು ಓಲೆಯ ಗರಿಯ ಮೇಲೆ ಕಂಠದಿಂದ ಕಿರುಕಬೇಕಾದರೆ ಅಷ್ಟು ಸುಲಭವಲ್ಲ. ಈಗ ಅಚ್ಚು ಮನೆಗಳು ಬಂದು ನಾವು ಆ ಕಷ್ಟವನ್ನು ಊಹಿಸಲು ಆರೆವು. ಆದ್ದರಿಂದ ನಾವು ಮಹಾಭಾರತವನ್ನು ಬರೆದ ಮಹಾತ್ಮರಿಗೆ ಎಷ್ಟು ಕೃತಜ್ಞರಾಗಿರಬೇಕು, ಅದನ್ನು ಕಾಪಾಡಿಕೊಂಡು ಬಂದ ಹಿರಿಯರಿಗೂ ಅಷ್ಟೇ ಕೃತಜ್ಞರಾಗಿರಬೇಕು. ದೇವಸ್ಥಾನವನ್ನು ಪಾಳುಗೆಡುವುದು ಸುಲಭ, ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಪೂಜೆ ನಡೆಸಿ ಪುಣ್ಯ ಪಡೆಯುವುದು ಕಷ್ಟ. ಭಾರತದ ಕಥೆಯನ್ನು ಮೊಟ್ಟ ಮೊದಲು ವೈಶಂಪಾಯನೆಂಬ ಋಷಿಯು ಜನಮೇಜಯನಿಗೆ ಅವನು ಮಾಡುತ್ತಿದ್ದ ಸರ್ಪಯಾಗದ ಕಾಲದಲ್ಲಿ ಹೇಳಿದನಂತೆ. ಆ ಕಥೆಯನ್ನು ಅವನು ತನ್ನ ಗುರುವಾದ ವ್ಯಾಸರಿಂದ ಕೇಳಿದ್ದನು. ಆದ್ದರಿಂದ ವ್ಯಾಸರೇ ಭಾರತದ ಮೂಲಕರ್ತರು ಎಂದು ಹೇಳುವುದು. ವ್ಯಾಸರು ಭರತಖಂಡದಲ್ಲಿ ಬಹು ಪೂಜ್ಯರಾದ ವ್ಯಕ್ತಿ. ವೇದಗಳನ್ನೆಲ್ಲ ವಿಂಗಡಿಸಿ ಇಂದಿನ ರೂಪಕ್ಕೆ ತಂದವರೇ ಅವರು ಎಂದು ಹೇಳುತ್ತಾರೆ. ಅದೇ ಒಂದು ಮಹತ್ವದ ಕೆಲಸ. ಜೊತೆಗೆ ಭಾರತದಂತಹ ಒಂದು ಹಿರಿಯ ಗ್ರಂಥವನ್ನು ರಚಿಸಿದರೆಂದರೆ ಅವರ ಸಾಮರ್ಥ್ಯವನ್ನು, ತಪಶಕ್ತಿಯನ್ನು ಊಹಿಸುವುದು ಮಾತ್ರ ಸಾಧ್ಯ. ಆ ಕೆಲಸದಲ್ಲಿ ಒಂದು ಸಣ್ಣ ಪಾಲು ಕೆಲಸ ಮಾಡಿದರೂ ಇಂದು ಅಗಾಧವಾದ ಕೀರ್ತಿ ಬರುತ್ತದೆ, ಐಶ್ವರ್ಯ ಬರುತ್ತದೆ. ಆದರೆ ವ್ಯಾಸರಾಗಲಿ, ವೈಶಂಪಾಯನಾಗಲಿ ದುಡ್ಡಿಗೂ ಯಶಸ್ಸಿಗೂ ಆಶೆಪಟ್ಟು ಇದನ್ನು ಮಾಡಿದವರಲ್ಲ. ವೈಶಂಪಾಯನ ಹೇಳಿದ ಕಥೆಯನ್ನು ಕೇಳಿದ ಸೂತ ಪುರಾಣಿಕನು ಅದನ್ನು ನೈಮಿಷಾರಣ್ಯದಲ್ಲಿ ಶೌನಕ ಮುಂತಾದ ಋಷಿಗಳಿಗೆ ಹೇಳಿದನಂತೆ. ಅದು ಇಂದು ನಮಗೆ ಬಂದಿದೆ. ಇದೆಲ್ಲ ಭಾರತದ ಪೀಠಿಕಾ ಭಾಗದಿಂದ ತಿಳಿದು ಬರುತ್ತದೆ. ಮೇಲೆ ಹೇಳಿದ ಜನಮೇಜಯನು ಪಾಂಡವರ ಮರಿಮಗ, ಅರ್ಜುನನ ಮಗ ಅಭಿಮನ್ಯು, ಅಭಿಮನ್ಯುವಿನ ಮಗ ಪರೀಕ್ಷಿತ್ ರಾಜ, ಪರೀಕ್ಷಿತ್ತನ ಮಗ ಜನಮೇಜಯ. ಪರೀಕ್ಷಿತ್ತು ಒಂದು ದಿನ ಕಾಡಿಗೆ ಬೇಟೆಗೆ ಹೋಗಿದ್ದು ಅಲ್ಲಿ ತಪಸ್ಸು ಮಾಡುತ್ತಿದ್ದ ಒಂದು ಋಷಿಯನ್ನು ನೋಡಿ ಕುಚೇಷ್ಟೆಗಾಗಿ ಅವನ ಕೊರಳಿಗೆ ಒಂದು ಸತ್ತ ಹಾರವನ್ನು ಹಾಕಿದನಂತೆ. ಅದನ್ನು ಕಂಡ ಋಷಿಯ ಮಗನು ಪರೀಕ್ಷಿತ್ ರಾಜನು ಹಾವು ಕಡಿದು ಸಾಯಲಿ ಎಂದು ಶಾಪ ಕೊಟ್ಟನಂತೆ. ಅದರಂತೆ ಎಷ್ಟೋ ಎಚ್ಚರದಿಂದ ಇದ್ದರೂ ಆದರೆಯೂ ಹಾವು ಕಡಿದು ಸತ್ತನಂತೆ. ಆ ಸೇಡಿನಿಂದ ಅವನ ಮಗನಾದ ಜನಮೇಜಯನು ಹಾವುಗಳನ್ನೆಲ್ಲ ಧ್ವಂಸ ಮಾಡಿಬಿಡುತ್ತೇನೆ ಎಂದು ಒಂದು ಹಾವಿನ ಯಜ್ಞವನ್ನೇ ಮಾಡಿದನಂತೆ. ಬಹು ಹಾವುಗಳು ಅದರಲ್ಲಿ ಬಿದ್ದು ಸತ್ತು ಹೋದವು. ಇನ್ನೆಷ್ಟೋ ಸಾಯುತ್ತಿದ್ದವು. ಆದರೆ ಮಧ್ಯದಲ್ಲಿ ಆಸ್ತೀಕನೆಂಬ ಬ್ರಾಹ್ಮಣ ಬಂದು ಯಜ್ಞವನ್ನು ನಿಲ್ಲಿಸಬೇಕೆಂದು ಪ್ರಾರ್ಥಿಸಿದನಂತೆ. ಯಜ್ಞ ನಿಂತಿತಂತೆ. ಆ ಯಜ್ಞವಕ್ಕಾಗಿ ಹಲವಾರು ಶುಶ್ರೂಷಿಗಳು ಸೇರಿದ್ದರು. ಅವರಲ್ಲಿ ಒಬ್ಬೊಬ್ಬರು ಒಂದೊಂದು ಕತೆ ಹೇಳುತ್ತಿದ್ದರು. ಭಾರತ ಕಥೆಯು ಹೀಗೆ. ಆಗ ಹೇಳಿದ್ದು ತನ್ನ ಪೂರ್ವಿಕರ ಕಥೆಯಾದ್ದರಿಂದ ಜನಮೇಜಯನಿಗೂ ಅದರಲ್ಲಿ ತುಂಬಾ ಆಸಕ್ತಿ ಇದ್ದಿರಬೇಕು. ಸಂಸ್ಕೃತ ಭಾರತವು ಬಹುಮಟ್ಟಿಗೆ ಶ್ಲೋಕದಲ್ಲಿದೆ. ಶ್ಲೋಕವೆಂಬುದು ಒಂದು ಸಣ್ಣ ಪದ್ಯ. ನಾರಾಯಣಂ ನಮಸ್ಕೃತ
ನರಂ ಚೈವ ನರೋತ್ತಮಂ ದೈವೀಂ ದೇವೀಂ ಸರಸ್ವತಿಂ ವ್ಯಾಸ ತಥೋ ಜಯ ಮುದಿರಯೇತ್ ಎಂಬುದು ಒಂದು ಶ್ಲೋಕ. ಇದು ಮಹಾಭಾರತದ ಮೊಟ್ಟ ಮೊದಲಲ್ಲಿ ಬರುವ ಮಂಗಳ ಶ್ಲೋಕ. ಕನ್ನಡದಲ್ಲಿ ಎಷ್ಟೋ ಸಂಸ್ಕೃತ ಪದ್ಯ ಜಾತಿಯ ಕಾವ್ಯಗಳಲ್ಲಿ ಬಳಸಿ ಬಂತು, ಶ್ಲೋಕ ಮಾತ್ರ ಹೊಂದಿರಲಿಲ್ಲ. ಸಂಸ್ಕೃತಕ್ಕೆ ಅದು ನೀರು ಕುಡಿದ ಹಾಗೆ, ಕನ್ನಡಕ್ಕೆ ಷಟ್ಪದಿ ಸಾಂಗತ್ಯಗಳು ಹಾಗೆ. ನಾರಣಪ್ಪನು ಭಾರತವನ್ನು ಬರೆದದ್ದು ಬಾಮಿನಿ ಷಟ್ಪದಿಯಲ್ಲಿ. ಇನ್ನೊಬ್ಬ ಜೈನ ಕವಿ ಭರತೇಶ ವೈಭವವೆಂಬ ಬಹುದೊಡ್ಡ ಕಾವ್ಯವನ್ನು ಆದ್ಯಂತವಾಗಿ ಸಾಂಗತ್ಯದಲ್ಲಿ ಬರೆದನು. ಅದಿರಲಿ, ಸಂಸ್ಕೃತ ಭಾರತವು ಬಹುಮಟ್ಟಿಗೆ ಶ್ಲೋಕದಲ್ಲಿದೆ, ಸಂವಾದ ರೂಪದಲ್ಲಿದೆ. ಇತರ ವಿಧವಾದ ಪದ್ಯ ಜಾತಿಗಳು ಕೆಲವು ಇವೆ, ಅಲ್ಪ ಸ್ವಲ್ಪ ಗದ್ಯ ಇದೆ. ಒಟ್ಟಿನ ಮೇಲೆ ಅದು ಪದ್ಯ ಗ್ರಂಥ. ಈಗಿನ ಕಾಲದಲ್ಲಿ ನಾವು ಗದ್ಯ ಬರೆಯುವುದೇ ಹೆಚ್ಚು. ಅದರಲ್ಲಿಯೂ ಕಥೆಯನ್ನು ಹೇಳುವುದು ವಚನದಲ್ಲಿ, ಬರೆಯುವುದು ಗದ್ಯದಲ್ಲಿ. ಯಾರೋ ಕೆಲವರು ಪದ್ಯದಲ್ಲಿ ಬರೆದರೆ ಹೇಗಿರುತ್ತದೆ ನೋಡೋಣ ಎಂದು ಪದ್ಯದಲ್ಲಿಯೂ ಕತೆ ಬರೆಯುತ್ತಿದ್ದಾರೆ. ಹಿಂದೆ ಪ್ರಾಯಿಕವಾಗಿ ಎಲ್ಲಾ ಗ್ರಂಥಗಳು, ವೇದ, ಶಾಸ್ತ್ರ, ಕೊನೆಗೆ ನಿಘಂಟು ಪದ್ಯದಲ್ಲಿ ಇರುತ್ತಿದ್ದವು. ಅದರಿಂದ ಇದನ್ನು ಗಟ್ಟಿ ಮಾಡಿ ಜ್ಞಾಪಕದಲ್ಲಿಟ್ಟುಕೊಳ್ಳುವುದು ಸುಲಭವಾಗಿತ್ತು. ಭಾರತ ಕತೆ ಬಹುದೊಡ್ಡದು, ಆದ್ದರಿಂದ ಅದನ್ನು 18 ಪರ್ವಗಳಾಗಿ ವಿಭಾಗ ಮಾಡಿದ್ದಾರೆ. ರಾಮಾಯಣದಲ್ಲಿ ಈ ವಿಭಾಗಗಳನ್ನು ಕಾಂಡವೆಂದು ಕರೆದಿದೆ. ಜೈಮಿನಿ ಭಾರತ ಮುಂತಾದ ಈಚಿನ ಗ್ರಂಥಗಳಲ್ಲಿ ಸಂಧಿ ಎನ್ನುವುದು ಒಂದು ಅಧ್ಯಾಯ. ಅಂತಹ ಹಲವು ಅಧ್ಯಾಯಗಳು ಸೇರಿ ಆಗುವ ಒಂದು ಭಾಗಕ್ಕೆ ಪರ್ವ ಎಂದು ಹೆಸರು. ಪರ್ವವೆಂದರೆ ಗೆಣ್ಣು. ಉದ್ದವಾದ ಕಬ್ಬಿನ ಜಿಲ್ಲೆಯಲ್ಲಿ ಗೆಣ್ಣುಗಳು ಹೇಗೋ ಭಾರತದಲ್ಲಿ ಪರ್ವಗಳು ಹಾಗೆ. ಮುಂದೆ 18 ಪರ್ವಗಳ ಹೆಸರನ್ನು ಅದರಲ್ಲಿ ನಡೆಯುವ ಕಥೆಯನ್ನು ಸೂಚಿಸಿದೆ. ಆದಿಪರ್ವ ಭಾರತದ ಕಥೆಯ ಪೀಠಿಕೆ. ಕೌರವ ಪಾಂಡವರು ಹುಟ್ಟಿ ಬೆಳೆಯುತ್ತಾರೆ. ದುರ್ಯೋಧನನು ಹೊಟ್ಟೆಯ ಕಿಚ್ಚಿನಿಂದ ಪಾಂಡವರನ್ನು ಅರಗಿನ ಮನೆಯಲ್ಲಿ ಇರಿಸಿ ಅದಕ್ಕೆ ಬೆಂಕಿ ಇಡಿಸಿ ಅವರನ್ನು ಸುಡಿಸಬೇಕೆಂದು ಎಂದಿರುತ್ತಾನೆ. ಅವರು ತಪ್ಪಿಕೊಂಡು ಹೋಗಿ ಅಲ್ಲಿ ಇಲ್ಲಿ ಅಲೆದು ಕೊನೆಗೆ ದ್ರೌಪದಿಯನ್ನು ಮದುವೆಯಾಗುತ್ತಾರೆ. ಆಗ ಧೃತರಾಷ್ಟ್ರ ಅವರನ್ನು ಕರೆಸಿಕೊಳ್ಳುತ್ತಾನೆ. ಸಭಾಪರ್ವ ರಾಜಸೂಯ ಯಾಗ ಧರ್ಮರಾಜ ಮಾಡುತ್ತಾನೆ. ಆ ಯಾಗದ ವೈಭವವನ್ನು ನೋಡಿ ದುರ್ಯೋಧನನು ಹೊಟ್ಟೆ ಕಿಚ್ಚು ಹಚ್ಚುತ್ತದೆ. ಜೂಜಿನಲ್ಲಿ ಪಾಂಡವರನ್ನು ಸೇರಿಸಿ ಅವರನ್ನು ಕಾಡಿಗೆ ಅಟ್ಟುತ್ತಾನೆ. ವನಪರ್ವ 12 ವರ್ಷ ಪಾಂಡವರು ಕಾಡಿನಲ್ಲಿ ಇರುತ್ತಾರೆ. ಅರ್ಜುನನು ಈಶ್ವರನಿಂದ ಪಾಶುಪತಾಸ್ತ್ರವನ್ನು, ಇಂದ್ರನಿಂದ ವರವನ್ನು ಪಡೆದು ಬರುತ್ತಾನೆ. ಈ ಪರ್ವದಲ್ಲಿ ಹಲವು ಉಪಕಥೆಗಳು ಬರುತ್ತವೆ. ಅವೆಲ್ಲ ಮುಖ್ಯವಾಗಿ ಧರ್ಮರಾಜನ ಸಮಾಧಾನಕ್ಕಾಗಿ ಹೇಳಿದವು. ಸಾವಿತ್ರಿ ಕತೆ, ನಳದಮಯಂತಿಯರ ಕತೆ ಬರುವುದು ಇಲ್ಲಿಯೇ. ವಿರಾಟ ಪರ್ವ ಪಾಂಡವರು ವೇಷಮರಿಸಿ 1 ವರ್ಷ ಇರಬೇಕಾಗಿತ್ತು. ಅದರಂತೆ ಅವರು ವಿರಾಟ ರಾಜನ ಹತ್ತಿರ ಇರುತ್ತಾರೆ. ಆಗ ದುರ್ಯೋಧನನು ವಿರಾಟನ ಗೋವುಗಳನ್ನು ಕದಿಯುವುದಕ್ಕೆ ಬರಲು ಅರ್ಜುನನು ಅವನನ್ನು ಸೋಲಿಸಿ ಓಡಿಸುತ್ತಾನೆ. ಅಂದಿಗೆ ಸರಿಯಾಗಿ ಪಾಂಡವರ ಅಜ್ಞಾತವಾಸ ಮುಗಿದಿರುತ್ತದೆ. ಉದ್ಯೋಗ ಪರ್ವ ಉದ್ಯೋಗವೆಂದರೆ ಯತ್ನ. ಇದರಲ್ಲಿ ಎರಡು ಪಕ್ಷದವರು ಯುದ್ಧಕ್ಕೆ ಸಿದ್ಧ ಮಾಡಿಕೊಳ್ಳುತ್ತಾರೆ. ಕೃಷ್ಣನು ಸಂಧಿ ಮಾಡಿಸಿ ಯುದ್ಧ ತಪ್ಪಿಸೋಣವೆಂದು ನೋಡುತ್ತಾನೆ. ಆದರೆ ದುರ್ಯೋಧನನು ಪಾಂಡವರಿಗೆ 1 ಸೂಜಿ ಮನೆಯಷ್ಟು ನೆಲವನ್ನು ಕೊಡುವುದಕ್ಕೆ ಇಷ್ಟಪಡದೆ ಇದ್ದದ್ದರಿಂದ ಯುದ್ಧವಾಗಲೇಬೇಕಾಗುತ್ತದೆ. 6ನೆಯದು ಭೀಷ್ಮ ಪರ್ವ. ಇದರಲ್ಲಿ ಭೀಷ್ಮನು 10 ದಿನ ಯುದ್ಧ ಮಾಡಿ ಬೀಳುತ್ತಾನೆ. ಯುದ್ಧ ಆರಂಭದಲ್ಲಿ ಅರ್ಜುನನು ನೆಂಟರಿಷ್ಟರ ಮೇಲೆ ಯುದ್ಧ ಮಾಡಲಾರನೆಂದು ಹಿಂದೆಗೆದನು. ಕೃಷ್ಣ ಅವನಿಗೆ ಬುದ್ಧಿ ಹೇಳಿ ಯುದ್ಧ ಮಾಡುವಂತೆ ಅವನನ್ನು ಪ್ರೇರೇಪಿಸುತ್ತಾನೆ. ಇದೇ ಲೋಕಪ್ರಸಿದ್ಧವಾದ ಭಗವದ್ಗೀತೆ. 7ನೇ ದ್ರೋಣ ಪರ್ವ. ದ್ರೋಣನು ಸೇನಾಪತಿಯಾಗಿ 5 ದಿನ ಯುದ್ಧ ಮಾಡಿ ತನ್ನ ಮಗ ಅಶ್ವತ್ಥಾಮನು ಸತ್ತನೆಂದು ಯುದ್ಧ ನಿಲ್ಲಿಸಿ ದೇಹ ಬಿಡುತ್ತಾನೆ. ಅಭಿಮನ್ಯುವನು ಸೈಂಧವನ್ನು ಕೊಲ್ಲಲು ಪ್ರತಿಯಾಗಿ ಅವನು ಅರ್ಜುನನನ್ನು ಕೊಲ್ಲುತ್ತಾನೆ. 8 ಕರ್ಣಪರ್ವ. ಕರ್ಣನು ಸೇನಾಧಿಪತಿಯಾಗಿ 2 ದಿನ ಯುದ್ಧ ಮಾಡಿ ಸಾಯುತ್ತಾನೆ. ಶಲ್ಯ ಪರ್ವ. ಶಲ್ಯನು ಅರ್ಧ ದಿವಸ ಯುದ್ಧ ಮಾಡಿ ಸಾಯಲು ದುರ್ಯೋಧನನು ಓಡಿ ಹೋಗಿ ಮಡುವಿನಲ್ಲಿ ಅಡಗಿಕೊಳ್ಳುತ್ತಾನೆ. ಪಾಂಡವರ ಮೂದಲಿಕೆಯಿಂದ ಅವನು ಹೊರಗೆ ಬಂದು ಭೀಮನೊಡನೆ ಗದಾಯುದ್ಧ ಮಾಡಿ ತೊಡೆ ಮುರಿದು ಬೀಳುತ್ತಾನೆ. ಸೌಪ್ತಿಕ ಪರ್ವ. ಸೌಪ್ತಿಕ ಎಂದರೆ ನಿದ್ದೆ ಮಾಡುತ್ತಿರುವವರು. ಯುದ್ಧ ನಿಂತಿತೆಂದು ಪಾಂಡವರ ಕಡೆಯವರೆಲ್ಲರೂ ನಿಶ್ಚಿಂತವಾಗಿ ರಾತ್ರಿ ನಿದ್ದೆ ಮಾಡುತ್ತಿರಲು ಹೆಸರು ಹೇಳುವುದಕ್ಕೂ ಒಂದು ಪಿಳ್ಳೆ ಇಲ್ಲದಂತೆ ಅಶ್ವತ್ಥಾಮ ಅವರೆಲ್ಲರನ್ನು ಕೊಂದು ಹಾಕುತ್ತಾನೆ. ಪಾಂಡವರು ಆಗ ಅಲ್ಲಿ ಇಲ್ಲದ್ದರಿಂದ ಬದುಕಿಕೊಂಡರು. ಹೀಗೆ ಭಾರತ ಯುದ್ಧ 18 ದಿನ ನಡೆಯಿತು. 11ನೇ ಪರ್ವ ಸ್ತ್ರೀ ಪರ್ವ. ಇದರಲ್ಲಿ ಗಂಡಂದಿರನ್ನು ಕಳೆದುಕೊಂಡ ಹೆಂಗಸರು, ಮಕ್ಕಳನ್ನು ಕಳೆದುಕೊಂಡ ಗಾಂಧಾರಿ ಧೃತರಾಷ್ಟ್ರರು ಗೋಳಾಡುತ್ತಾರೆ. 12 ಶಾಂತಿ ಪರ್ವ. ಧರ್ಮರಾಜನಿಗೆ ಪಟ್ಟಾಭಿಷೇಕವಾಗುತ್ತದೆ. ಅವನು ಉತ್ತರಾಯಣ ಬರಲೆಂದು ಇನ್ನೂ ಜೀವ ಹಿಡಿದುಕೊಂಡಿದ್ದ ಭೀಷ್ಮನಿಂದ ಧರ್ಮ ಕೇಳುತ್ತಾನೆ. 13 ಅನುಶಾಸನ ಪರ್ವ. ಭೀಷ್ಮನು ತನ್ನ ಧರ್ಮೋಪದೇಶವನ್ನು ಮುಂದುವರಿಸಿ ಸಾಯುತ್ತಾನೆ. 14 ಅಶ್ವಮೇಧ ಪರ್ವ. ಧರ್ಮರಾಜನು ಅಶ್ವಮೇಧ ಯಜ್ಞ ಮಾಡುತ್ತಾನೆ. ಈ ಭಾಗದ ಕಥೆಯೇ ಜೈಮಿನಿ ಭಾರತದಲ್ಲಿ ಇರುವುದು. 15 ಆಶ್ರಮವಾಸ ಪರ್ವ. ಇದರಲ್ಲಿ ಧೃತರಾಷ್ಟ್ರ, ಗಾಂಧಾರಿ, ಕುಂತಿ, ವಿದುರ, ಸಂಜಯ ಇವರು ತಪಸ್ಸಿಗೆ ಎಂದು ಕಾಡಿಗೆ ಹೋಗಿ ಕಾಡುಕಿಚ್ಚಿಗೆ ಸಿಕ್ಕಿ ಸಾಯುತ್ತಾರೆ. ಮೌಸಲ ಪರ್ವ. ಮುಸಲವೆಂದರೆ ಒನಕೆ. ಒನಕೆಯೇ ಕಾರಣವಾಗಿ ಯಾದವರು ಹೊಡೆದಾಡಿ ಸಾಯುತ್ತಾರೆ. ಕೃಷ್ಣ ಬಲರಾಮರು ಜೀವ ಬಿಡುತ್ತಾರೆ. 17 ಮಹಾಪ್ರಸ್ಥಾನ ಪರ್ವ. ಮಹಾಪ್ರಸ್ಥಾನವೆಂದರೆ ದೊಡ್ಡ ಪ್ರಯಾಣ, ಮಹಾಯಾತ್ರೆ. ಪಾಂಡವರು ತಮ್ಮ ರಾಜ್ಯವನ್ನು ಪರೀಕ್ಷಿತನಿಗೆ ಕೊಟ್ಟು ಸ್ವರ್ಗಕ್ಕೆ ಪ್ರಯಾಣ ಹೊರಡುತ್ತಾರೆ. ದಾರಿಯಲ್ಲಿ ಒಬ್ಬೊಬ್ಬರಾಗಿ ಬಿದ್ದು ಧರ್ಮರಾಜನೊಬ್ಬನೇ ತನ್ನ ದೇಹದಲ್ಲಿಯೇ ಸ್ವರ್ಗಕ್ಕೆ ಹೋಗುತ್ತಾನೆ. ಸ್ವರ್ಗಾರೋಹಣ ಪರ್ವ. ಅಲ್ಲಿ
ಧರ್ಮರಾಜನಿಗೆ ಮೊದಲು ನರಕ ದರ್ಶನವಾದ ಮೇಲೆ ಸ್ವರ್ಗ ಲಭಿಸುತ್ತದೆ. ಕರ್ಣ ದುರ್ಯೋಧನರು ಕೂಡ ಕಾದಿ ಮಡಿದು ಕ್ಷತ್ರಿಯ ಧರ್ಮವನ್ನು ನಡೆಸಿದ್ದರಿಂದ ಅವರಿಗೂ ವೀರಸ್ವರ್ಗ ಬಂದಿರುತ್ತದೆ. ಇದಾದ ಮೇಲೆ ಹರಿವಂಶವೆಂಬ ಒಂದು ಭಾಗದಲ್ಲಿ ಕೃಷ್ಣ ಚರಿತ್ರೆ ಬರುತ್ತದೆ. ಅದರ ನಿಜವಾಗಿ ಮಹಾಭಾರತಕ್ಕೆ ಸೇರಿದ್ದಲ್ಲ. ಮಹಾಭಾರತವು ಜನಮೇಜಯರಾಯನ ಕಾಲದ ಕಥೆಯೆಂದು ಬಳಸಲಾಗುವುದಿಲ್ಲ. ಅದು ಎಂದಿಗೂ ಹೊಸದೇ. ಏಕೆಂದರೆ ದಾಯಾದರ ವ್ಯಾಜ್ಯ ಯಾವಾಗ ಇಲ್ಲ. ಕ್ಷತ್ರಿಯರ ಕಥೆಯಾದರೂ ಅದರಿಂದ ಎಲ್ಲಾ ಜಾತಿಯ ಜನರು ಎಲ್ಲಾ ದೇಶದ ಜನರು ಕಲಿಯತಕ್ಕ ನೀತಿ ಬಹಳವಾಗಿದೆ. ಅದು ಕಥೆಯೊಡನೆ ಮನಸ್ಸಿಗೆ ನಾಟುವಂತೆ ಕಣ್ಣಿಗೆ ಕಟ್ಟುವಂತೆ ಬೆರೆದು ಬಂದಿದೆ. ಕತೆ ಯಾರಿಗೆ ಬೇಡ? ಮಕ್ಕಳಿಂದ ಮುದುಕರವರೆಗೆ ಎಲ್ಲಾ ಕಾಲದ ಎಲ್ಲಾ ದೇಶದ ಎಲ್ಲಾ ಜನರಿಗೂ ಕತೆ ಪ್ರಿಯವಾದದ್ದು. ಯಾವ ಕಾವ್ಯ ಜಾತಿಯಾಗಲಿ ಅದರ ಹುರಣ ಕತೆ ಇದ್ದೇ ಇರುತ್ತದೆ. ಭಾರತದಲ್ಲಿ ಈ ಕತೆಗಳ ಸಮಾರಾಧನೆ. ಅದರಲ್ಲಿ ಎಷ್ಟು ಬಗೆಯ ಎಂತೆಂಥ ರುಚಿಯ ಎಷ್ಟು ಕತೆಗಳು ಬರುತ್ತವೆ. ದೇವತೆಗಳ ಕತೆ, ರಾಕ್ಷಸರ ಕತೆ, ವೀರರ ಕತೆ, ಪತಿವ್ರತೆಯರ ಕತೆ, ಮೃಗ ಪಕ್ಷಿ ಹಾವು ಮುಂಗುಸಿ ಮುಂತಾದ ಪ್ರಾಣಿಗಳ ಕತೆ, ಪುರಾಣ ಕತೆ, ಪುಣ್ಯ ಕತೆ, ನೀತಿ ಕತೆ, ಋಷಿಗಳ ಕತೆ, ತಪಸ್ವಿಗಳ ಕತೆ, ತ್ಯಾಗಿಗಳ ಕತೆ, ಯೋಗಿಗಳ ಕತೆ, ಉಪಶಾಂತರ ಕತೆ, ಉಗ್ರರೂಪಿಗಳ ಕತೆ ಇತ್ಯಾದಿ. ಇವು ಮುಂದೆ ಬರುವ ಸಂಸ್ಕೃತ ಸಾಹಿತ್ಯಕ್ಕೂ ದೇಶ ಭಾಷಾ ಸಾಹಿತ್ಯಕ್ಕೂ ಆಧಾರವಾಗುತ್ತದೆ. ಹಲವು ದೇಶಾಂತರಗಳಿಗೂ ಹೋಗಿ ಆಯಾ ಭಾಷಾ ಸಾಹಿತ್ಯಗಳಿಗೆ ಸೇರಿ ಹೋಗಿವೆ. ಲೋಕಪ್ರಸಿದ್ಧವಾದ ಶಾಕುಂತಲ ನಾಟಕವು ಭಾರತದಲ್ಲಿ ಬರುವ ಒಂದು ಕತೆಯ ಆಧಾರದ ಮೇಲೆ ಹುಟ್ಟಿದ್ದು. ಇಂಥ ಉಪಕಥೆಗಳನ್ನು ಉಪಾಖ್ಯಾನವೆಂದು ಕರೆಯುತ್ತಾರೆ. ಮತ್ತೊಂದು ವಿಶೇಷವೆಂದರೆ ರಾಮಾಯಣದ ಕಥೆಯು ಇದರಲ್ಲಿ ಇಂಥ ಒಂದು ಉಪಾಖ್ಯಾನವಾಗಿ ಬರುತ್ತದೆ. ಕೃಷ್ಣ ಲೀಲೆಗಳು ಸುಚಿತವಾಗಿರುವುದಲ್ಲದೆ ಕೃಷ್ಣ ಅರ್ಜುನ ಸಾರಥಿಯಾಗಿ ಪಾಂಡವರ ಮಂತ್ರಿಯಾಗಿ ಅವರನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಡೆದುಕೊಂಡು ಭಾರತವನ್ನು ನಡೆಸುತ್ತಾನೆ. ಆದ್ದರಿಂದ ಭಾರತದಲ್ಲಿ ರಾಮಾಯಣ ಭಾಗವತ ಎರಡು ಅಡಕವಾಗಿವೆ. ಅರ್ಜುನನಿಗೆ ನಾರಾಯಣನ ಅವತಾರವಾದ ಕೃಷ್ಣನು ಹೇಗೆ ಆಪ್ತನು, ಶಿವನು ಹಾಗೆ ಆಪ್ತ. ಅವನ ಶೌರ್ಯವನ್ನು ಮೆಚ್ಚಿ ಅವನಿಗೆ ಪಾಶುಪತಾಸ್ತ್ರವನ್ನು ಕೊಟ್ಟವನು. ಆದ್ದರಿಂದ ಭಾರತವು ಶೈವರಿಗೂ ವೈಷ್ಣವರಿಗೂ ಒಂದೇ ಸಮನವಾಗಿ ಪೂಜ್ಯವಾಗಿದೆ. ಭರತಖಂಡದಲ್ಲಿ ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೂ ಎಲ್ಲರೂ ಅದನ್ನು ಮೆಚ್ಚುವವರೇ, ಗೌರವಿಸುವವರೇ. ಭಾರತೀಯರಾದ ನಾವೆಲ್ಲ ಒಂದೇ ಎಂಬ ಭಾವನೆ ಉಂಟಾಗಲು ಭಾರತ ರಾಮಾಯಣಗಳಿಂದ ತುಂಬ ಸಹಾಯವಾಗಿದೆ. ಅವು ಕಾಶಿ ರಾಮೇಶ್ವರಗಳ ಹಾಗೆ ಹಿಂದೂ ಜನರಿಗೆ ಪುಣ್ಯ ತೀರ್ಥಗಳು. ಭಾರತವು ಕ್ಷತ್ರಿಯರ ಕತೆ, ಯುದ್ಧದ ಕತೆ. ಆದ್ದರಿಂದ ಅದರಲ್ಲಿ ಶೂರರ ವೀರ ಕಾರ್ಯಗಳು ಚಿತ್ರಿತವಾಗಿವೆ. ಪಾಂಡವರಷ್ಟೇ ಶೂರರು ಕೌರವರು. ಅವರೊಡನೆ ಕಾದಲು ಪಾಂಡವರು ಬಹುಕಾಲ ಸಿದ್ಧತೆ ಮಾಡಿಕೊಂಡು ಪಡೆ ಕಟ್ಟಿಕೊಳ್ಳಬೇಕಾಯಿತು. ಪಾಂಡವರ ಕಡೆಗಿಂತ ಕೌರವರ ಪಡೆಯೇ ಹೆಚ್ಚು ಸೇನೆ ಇತ್ತು. ಪಾಂಡವರ ಕಡೆಗೆ 7 ಅಕ್ಷೋಹಿಣಿ, ಕೌರವರ ಕಡೆಗೆ 11 ಅಕ್ಷೋಹಿಣಿ. ಇವಿಷ್ಟು ನಿರ್ನಾಮವಾಯಿತು. 7-11 ಆಗಿ ಹೋಯಿತು ಎಂದು ಹೇಳುವುದರ ಅರ್ಥ ಇದೆಯೇ? ಅಕ್ಷೋಹಿಣಿ ಎಂದರೆ 21,870 ರಥ, ಅಷ್ಟೇ ಆನೆ, ಅದರ 3ರಷ್ಟು ಕುದುರೆ, 5ರಷ್ಟು ಕಾಲಾಳು. ಈ ಸೇನೆಯನ್ನು ತಂದಿದ್ದ ಸಾವಿರಾರು ಸಾಮಂತ ರಾಜರು ಈ ಯುದ್ಧದಲ್ಲಿ ಹೆಸರಿಲ್ಲದವರಾಗುತ್ತಾರೆ. ಯಾದವರು ಕುಡಿದು ಮತ್ತರಾಗಿ ತಮ್ಮಲ್ಲೇ ತಾವು ಹೊಡೆದಾಡಿಕೊಂಡು ಸಾಯುತ್ತಾರೆ. ಆದ್ದರಿಂದ ಕೊನೆಗೆ ಕಂಡುಬರುವುದು ವೀರರ ಉತ್ಸಾಹವಲ್ಲ, ಈ ಸರ್ವನಾಶದ ಚಿಂತೆಯಿಂದ ಬರುವ ನಿರುತ್ಸಾಹ. ಮಧ್ಯ ಮಧ್ಯ ಶೃಂಗಾರ, ಹಾಸ್ಯ ಮುಂತಾದ ಹಾಸ್ಯರಸಗಳು, ಇತರ ರಸಗಳು ಬರುತ್ತವೆ. ಆದರೆ ಭಾರತವನ್ನು ಓದಿ ಮುಚ್ಚಿಟ್ಟರೆ ಮನಸ್ಸಿಗೆ ಒಂದು ವಿಧವಾದ ವೈರಾಗ್ಯ ಬರುತ್ತದೆ. ಇದನ್ನು ಹೀಗೆ ಸುಮಾರು 1,000 ವರ್ಷದ ಹಿಂದೆ ಕಾಶ್ಮೀರದಲ್ಲಿದ್ದ ಕ್ಷೇಮೇಂದ್ರ ಎಂಬ ಕವಿಯು ಒಂದು ಶ್ಲೋಕದಲ್ಲಿ ಹೇಳಿದ್ದಾನೆ. ರತ್ನೋದಾರ ಚತುಸ್ಸಮುದ್ರ ರಚನಾ ಭುಕ್ತ್ವಾ ಭುವಂ ಕೌರವೋ ಭಗ್ನರೋಹು ಪತಿತಸ್ಸ ನಿಷ್ಪರಿಜನೋ ಜೀವನಂ ಜೀವನ್ ವೃಕ್ಷೈರ್ ಭಕ್ಷಿತಃ ಗೋಪೈರ್ ವಿಶ್ವ ವಿಜಯೀ ಜಿತಃ ಸ ವಿಜಯ ಕಕ್ಷ್ಯೈ ಕ್ಷಿತಾ ವೃಷ್ಣಯಃ ತಸ್ಮಾತ್ ಸರ್ವಮಿದಂ ವಿಚಾರ್ಯ ಸುಚಿರಂ ಶಾಂತೈ ಮನೋದೀಯತಾಂ ಮನೋದೀಯತಾಂ. ಕೌರವನು 4 ಸಮುದ್ರಗಳೇ ಕೊನೆಯಾದ ಭೂಮಂಡಲವನ್ನು ಆಳಿ ಕೊನೆಗೆ ತೊಡೆ ಮುರಿಸಿಕೊಂಡು ಬಿದ್ದನು. ಹತ್ತಿರ ಒಬ್ಬರು ಇಲ್ಲದಂತಾಗಿ ಬದುಕಿದಾಗಲೇ ಅವನನ್ನು ತೋಳಗಳು ಕಿತ್ತುಕೊಂಡು ತಿಂದವು. ಪ್ರಪಂಚವನ್ನೆಲ್ಲ ಗೆದ್ದು ವಿಜಯ ನೆನೆಸಿಕೊಂಡ ಅರ್ಜುನನು ಕೊನೆಯಲ್ಲಿ ದನ ಕಾಯುವವರಿಗೆ ಸೋತನು. ಯಾದವರು ಕಕ್ಷಿ ಪ್ರತಿಕಕ್ಷಿಗಳಾಗಿ ನಿಂತು ಹೊಡೆದಾಡಿ ಹಾಳಾದರು. ಆದ್ದರಿಂದ ಇದೆಲ್ಲವನ್ನು ವಿಚಾರ ಮಾಡಿ ಶಾಂತಿಯ ಕಡೆಗೆ ಮನಸ್ಸು ಕೊಡಿ. ಅಂತೂ ಇಂತೂ ಕುಂತಿಯ ಮಕ್ಕಳಿಗೆ ರಾಜ್ಯವಿಲ್ಲ ಎಂದು ಕನ್ನಡದಲ್ಲಿ ಒಂದು ಗಾದೆ ಇದೆ. ಇದು ಸ್ವಲ್ಪ ಮಸ್ತಿಗೆ ನಿಜ. ಮೊದಮೊದಲು ಪಾಂಡವರಿಗೆ ರಾಜ್ಯವಿರಲಿಲ್ಲ, ಆಮೇಲೆ ಬಂತು. ಬಂದರು ಅವರು ಹೆಚ್ಚು ದಿನ ಅದನ್ನು ಅನುಭವಿಸಲಿಲ್ಲ. ಅದರ ಕಷ್ಟ ಸುಖಗಳೆಲ್ಲ ಸಾಕಾಗಿತ್ತು. ಆದ್ದರಿಂದ ರಾಜ್ಯವನ್ನು, ಕೋಶವನ್ನು, ಈ ಲೋಕವನ್ನು ಬಿಟ್ಟು ಸ್ವರ್ಗಕ್ಕೆ ಹೋದರು. ದುರ್ಯೋಧನನಿಗೆ ರಾಜ್ಯವಿದ್ದರೂ ಅವನು ಮುಳ್ಳ ಮೇಲೆ ಇದ್ದಂತೆ ಇದ್ದನು. ಪಾಂಡವರಿಗೆ ದ್ರೋಹ ಮಾಡಿ, ಮೋಸ ಮಾಡಿ ಅವರನ್ನು ಕಾಡಿಗೆ ಓಡಿಸಿದನು. ಮತ್ತೆ ಕುಂಟು ಯುಕ್ತಿ ತೆಗೆದು ಅವರನ್ನು ಕಾಡಿಗೆ ಅಟ್ಟಿ ತಾನು ಶಾಶ್ವತವಾಗಿ ರಾಜವಾಳಿಕೊಂಡು ಇರಬೇಕೆನ್ನುವುದು ಅವನ ಇಷ್ಟವಾಗಿತ್ತು. ಆದರೆ ಅನ್ಯಾಯ ಅಧರ್ಮ ಎಷ್ಟು ದಿನ ನಿಲ್ಲುತ್ತದೆ? ದುಶ್ಯಾಸನ, ಶಕುನೀಕರಣ ಮುಂತಾದ ದುರ್ಮಂತ್ರಿಗಳು ಅವನ ಹತ್ತಿರ ಸೇರಿಕೊಂಡು ಅವನ ದುರ್ಬುದ್ಧಿಯನ್ನು ಹೆಚ್ಚಿಸಿದರು. ಧೃತರಾಷ್ಟ್ರನು ವಿವೇಕಿಯಾದರೂ ಮಗನ ಮೇಲಿನ ಅಭಿಮಾನದಿಂದ ಅವನ ಕಡೆಯೇ ಸೇರಿಕೊಂಡನು.
ಬಿದಿರನು ಆಡುತ್ತಿದ್ದ ವಿವೇಕದ ಮಾತುಗಳು ಯಾರಿಗೂ ರುಚಿಸಲಿಲ್ಲ. ಹೀಗಾಗಿ ದುರ್ಯೋಧನ ತನ್ನ ದುರ್ಗುಣಗಳಿಂದ ಒಂದು ದಿನವೂ ನೆಮ್ಮದಿಯನ್ನು ಎಂಬುದನ್ನೇ ಕಾಣದೆ ಅಕಾಲ ಮೃತ್ಯು ಪಡೆದನು. ಘೋರ ಮರಣವನ್ನು ಹೊಂದಿದನು. ಸಾಯುವವನು ಒಬ್ಬ ಸತ್ತನೆ. ಕೌರವ ವಂಶವೇ ನಿರ್ನಾಮವಾಗಿ ಹೋಯಿತು. ಹೆಂಗಸರ ಮಕ್ಕಳ ದಿಕ್ಕಿಲ್ಲದವರ ಗೋಳು ದೇಶದಾದ್ಯಂತ ತುಂಬಿ ಹೋಯಿತು. ರಾಜ್ಯದ ನಂಬಿದ ಪ್ರಜೆಗಳಿಗೆ ಇದೇ ಗತಿಯೇ. ಅವರ ಯೋಗಕ್ಷೇಮವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ತನ್ನ ಆಶೆ ದುರಾಶೆಗಳನ್ನು ರಾಜನು ತ್ಯಜಿಸಬೇಕು. ರಾಜನು ಅನ್ಯಾಯಕ್ಕೆ ಅಧರ್ಮಕ್ಕೆ ಹೋಗಬಾರದು. ರಾಜನಂತೆಯೇ ಪ್ರಜೆಯೂ ಆಗುತ್ತದೆ. ರಾಜನು ಒಳ್ಳೆಯವನಾದರೆ ದೇಶವೂ ಒಳ್ಳೆಯದಾಗುತ್ತದೆ. ಅವನು ರಾಜರ್ಷಿ ಎನಿಸಿಕೊಳ್ಳಬೇಕು. ಅವನ ತಪಸ್ಸಿನ ಫಲದಿಂದ ದೇಶದಲ್ಲಿ ಸುಭಿಕ್ಷವಾಗುತ್ತದೆ, ಕ್ಷೇಮವಿರುತ್ತದೆ, ಸುಖವಿರುತ್ತದೆ, ಶಾಂತಿ ಇರುತ್ತದೆ. ಇದನ್ನೇ ಭಾರತವು ರಾಜ ಕಾಲಸ್ಯ ಕಾರಣಂ ಎಂದು ಹೇಳುವುದು. ಜನರು ಧರ್ಮದಲ್ಲಿ ನಡೆಯಬೇಕು. ಧರ್ಮವೆಂದರೆ ಸರಿಯಾದದ್ದು, ನ್ಯಾಯವಾದದ್ದು. ಧರ್ಮದಿಂದಲೋ ಲೋಕ ನಿಂತಿರುವುದು ನಡೆಯುತ್ತಿರುವುದು. ಇದಂತೂ ಭಾರತೀಯರಾದ ನಮ್ಮ ದೃಢವಾದ ನಂಬಿಕೆ. ಯಥೋ ಧರ್ಮ ತಥೋ ಜಯ. ನಾನು ಈಚೆಗೆ ಬರೆದು ಪ್ರಕಟಿಸಿದ ವಚನ ಭಾರತ ಗ್ರಂಥದ ಒಂದು ಪ್ರತಿಯನ್ನು ನನ್ನ ವಿದ್ಯಾಗುರುಗಳಾದ ಪ್ರೊಫೆಸರ್ ಎಂ ಹಿರಿಯಣ್ಣನವರಿಗೆ ಅರ್ಪಿಸಿದಾಗ ಅವರು ತುಂಬಾ ಸಂತೋಷಪಟ್ಟು ಮಹಾಭಾರತದಲ್ಲಿ ಭಾರತೀಯ ಸಂಸ್ಕೃತಿಯನ್ನೆಲ್ಲ ಒಂದು ಉಂಡೆಯಾಗಿ ನೋಡಬಹುದು, ಆದ್ದರಿಂದ ಈ ಗ್ರಂಥವನ್ನು ಬರೆದು ಬಹು ಒಳ್ಳೆಯ ಕೆಲಸ ಮಾಡಿದಿರಿ ಎಂದರು. ಅದು ಸರ್ವಥಾ ಸತ್ಯವಾದ ಮಾತು. ಪ್ರಾಚೀನ ಭರತ ಖಂಡದ ಜನ ಜೀವನವನ್ನು ಮಥನ ಮಾಡಿದಾಗ ತೇಲಿದ ಬೆಣ್ಣೆಯ ಮುದ್ದೆ ಮಹಾಭಾರತ ಶುದ್ಧವಾದ ಅಪ್ಪಟವಾದ ನವನೀತ. ಏಕೆಂದರೆ ಮಹಾಭಾರತ ಹುಟ್ಟಿದಾಗ ಕ್ರೈಸ್ತ ಬೌದ್ಧ ಇಸ್ಲಾಂ ಸಂಸ್ಕೃತಿಗಳು ನಮ್ಮ ದೇಶಕ್ಕೆ ಇನ್ನೂ ಬಂದಿರಲಿಲ್ಲ. ಅವುಗಳಿಗೆ ಸ್ಥಾಪಕರಾದ ಕ್ರಿಸ್ತ ಬುದ್ಧ ಪೈಗಂಬರ್ ಇವರೇ ಇನ್ನು ಹುಟ್ಟಿರಲಿಲ್ಲ. ಬೌದ್ಧ ಧರ್ಮವು ಭಾರತೀಯ ಧರ್ಮವೇ. ಬುದ್ಧ ಹುಟ್ಟಿದ್ದು ಭರತಖಂಡದಲ್ಲಿಯೇ. ಅದರ ಸಂಸ್ಕೃತಿಯ ಒಂದು ಫಲವತ್ತಾಗಿಯೇ ಮತ್ತು ಅದರ ಹಿನ್ನೆಲೆಯಲ್ಲಿಯೇ ಮಹಾಭಾರತವು ಸ್ವಲ್ಪ ಕಾಲ ನಂತರ ಬೌದ್ಧ ಧರ್ಮದ ನೆರೆಯಲ್ಲಿಯೇ ಬೆಳೆಯಿತು. ಇದರ ಸಾರವನ್ನು ಅದು ಹೀರಿದಂತೆ ಅದರ ಸಾರವನ್ನು ಇದು ಹೀರಿತು, ಬಲಿಯಿತು. ಆದರೂ ಪುರಾತನಾರ್ಯರ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಮಹಾಭಾರತದಲ್ಲಿ ವ್ಯಕ್ತವಾಗುವಂತೆ ಮತ್ತಾವ ಗ್ರಂಥದಲ್ಲಿ ಆಗುವುದಿಲ್ಲ. ಆದ್ದರಿಂದ ಮಾನವ ಸಂಸ್ಕೃತಿಯ ರೂಪವನ್ನು, ಚರಿತ್ರೆಯನ್ನು ಅರಿಯಬೇಕು ಎನ್ನುವರಿಗೆ ಮಹಾಭಾರತವು ಅಮೂಲ್ಯ ಮಾತೃಕೆಯಾಗಿದೆ. ಭಾರತ ಚಿತ್ರಿತವಾಗಿರುವುದು ಬಹುಮಟ್ಟಿಗೆ ಉತ್ತರ ಹಿಂದೂಸ್ತಾನ ಜೀವನ. ಅದರ ಕಥೆ ನಡೆದದ್ದು ಗಂಗಾ ಯಮುನಾ ನದಿಗಳ ಪ್ರದೇಶದಲ್ಲಿ. ಈಗ ದೆಹಲಿಯಾಗಿರುವ ಪ್ರದೇಶದಲ್ಲಿ ಕುರುಕ್ಷೇತ್ರವಿತ್ತು. ಕೌರವ ಪಾಂಡವರ ಯುದ್ಧ ನಡೆದದ್ದು ಅಲ್ಲಿಯೇ. ಆಗ ದಕ್ಷಿಣ ದೇಶವು ದಂಡಕಾರಣ್ಯ ಎಂದರೆ ಉದ್ದಕ್ಕೆ ಹಬ್ಬಿ ಹೋಗಿದ್ದ ಕಾಡು. ಅದರ ವಿಚಾರ ಹೆಚ್ಚು ತಿಳಿದಿರಲಿಲ್ಲ. ಕಪಿಗಳು ರಾಕ್ಷಸರು ಅಲ್ಲಲ್ಲಿ ಒಬ್ಬೊಬ್ಬರು ಋಷಿಗಳು ಇರುತ್ತಿದ್ದರು. ಭಾರತವನ್ನು ಹೇಳಿದ ವ್ಯಾಸರು ಯಮುನಾ ನದಿಯ ಒಂದು ದ್ವೀಪದಲ್ಲಿ ಹುಟ್ಟಿದವರು. ಅದನ್ನು ಅವರ ಶಿಷ್ಯನಾದ ವೈಶಂಪಾಯನು ಜನಮೇಜನಿಗೆ ತಕ್ಷಶಿಲೆಯಲ್ಲಿ ಹೇಳಿದನು. ಆದರೂ ಮಹಾಭಾರತವು ವೇದದಂತೆಯೇ ಉತ್ತರ ದೇಶಕ್ಕೆ ಮಾತ್ರವಲ್ಲ, ಎಲ್ಲ ಭರತ ಖಂಡಕ್ಕೂ ಬಂದ ಬಹುದೊಡ್ಡ ಆಸ್ತಿಯಾಗಿದೆ. ಅದರ ಪ್ರಾಚೀನ ಸಂಸ್ಕೃತಿಯನ್ನು ಬಿಂಬಿಸುವ ಉದ್ಗ್ರಂಥವಾಗಿದೆ. ಸಂಸ್ಕೃತಿ ಎಂದರೆ ಸಂಸ್ಕಾರ, ಉತ್ತಮ ಪರಿಣಾಮ. ಇದು ಇಂಗ್ಲಿಷ್ನ ಕಲ್ಚರ್ ಎಂಬ ಮಾತಿಗೆ ಸಮಾನವಾಗಿ ಈಚೆಗೆ ಇಂಗ್ಲಿಷ್ನಲ್ಲಿ ಇಟ್ಟುಕೊಂಡಿರುವ ಪದ. ಕಲ್ಚರ್ ಎಂದರೆ ಕೃಷಿ, ವ್ಯವಸಾಯ. ಕೃಷಿ ಮಾಡುವುದು ಭೂಸ್ಥಿತಿಯನ್ನ ಉತ್ತಮಗೊಳಿಸಿ ಅದರಲ್ಲಿ ಬಿತ್ತನೆ ಮಾಡಿ ಫಲ ತೆಗೆಯುವುದಕ್ಕೆ. ಹಾಗೆ ನಮ್ಮ ಮನಸ್ಸು, ಬುದ್ಧಿ, ಆತ್ಮ ಈ ಕ್ಷೇತ್ರಗಳನ್ನು ಉತ್ತು ಬಿತ್ತಿ ಫಲ ಪುರುಷಾರ್ಥಗಳನ್ನು ಪಡೆಯುವುದು ಸಂಸ್ಕೃತಿ. ಕೇವಲ ದೇಹ ಸಂಸ್ಕಾರವು ಸಂಸ್ಕಾರವಲ್ಲ, ಅದನ್ನು ಮಾತ್ರ ಹೇಳಿಕೊಡುವುದು ಸಂಸ್ಕೃತಿಯಲ್ಲ. ಏಕೆಂದರೆ ಮನುಷ್ಯನು ದೇಹದಷ್ಟೇ ಅಲ್ಲ, ಅದರಲ್ಲಿಯೂ ಸ್ಥೂಲ ದೇಹಕ್ಕಿಂತ ಸೂಕ್ಷ್ಮ ದೇಹ ಹೆಚ್ಚಿನದು. ಒಳಗೆ ಆರೋಗ್ಯವಿದ್ದು ಶುದ್ಧವಾದ ರಕ್ತ ಚಿಮ್ಮುತ್ತಿದ್ದರೆ ಮುಖದಲ್ಲಿ ಕಳೆ ಇರುತ್ತದೆ, ಅದು ನಿಜವಾದ ಸಂಸ್ಕಾರ. ಒಳಗೆ ರೋಗವಿದ್ದು ಕೆನ್ನೆಗೂ ತುಟಿಗೂ ರಂಗು ಬಳಿದುಕೊಂಡರೆ ಅದು ಸಂಸ್ಕಾರವೆನಿಸಿಕೊಳ್ಳಬಹುದು, ಆದರೆ ಅದು ಅಸ್ಥಿರ, ಅನೃತ, ಅಭಾಸ, ನಿಜವಾದದ್ದಲ್ಲ. ಆದ್ದರಿಂದ ಒಂದು ದೇಶದ ಸಂಸ್ಕೃತಿಯನ್ನು ಆಲೋಚಿಸುವಾಗ ಅದರ ಜನ ಯಾವ ರೀತಿ ಬುದ್ಧಿ ಸಂಸ್ಕಾರವನ್ನು ವಿಕಾಸವನ್ನು ಪಡೆದವರು, ಅದಕ್ಕೆ ಸಾಧಕವಾಗಿ ಫಲವಾಗಿ ಶಾಸ್ತ್ರ ಸಾಹಿತ್ಯ ಕಲೆ ಧರ್ಮ ಜ್ಞಾನ ಮುಂತಾದವು ಏನೇನು ಹುಟ್ಟಿದವು ಎಂದು ವಿಚಾರ ಮಾಡಬೇಕು. ಭಾರತೀಯ ಸಾಂಸ್ಕೃತಿಕ ಸಾಹಿತ್ಯವನ್ನು ವೇದ ಶಾಸ್ತ್ರ ಕಾವ್ಯ ಎಂದು ವಿಭಾಗಿಸುವುದು ರೂಢಿ. ವೇದವು ಅತ್ಯಂತ ಪ್ರಾಚೀನ. ಮುಂದಿನ ಶಾಸ್ತ್ರ ಕಾವ್ಯ ಸಾಹಿತ್ಯಗಳೆಲ್ಲ ಅಲ್ಲಿಯೇ ಅಂಕುರವಿದೆ. ಶಾಸ್ತ್ರಗಳಲ್ಲಿ ವೇದಕ್ಕೆ ಅಂಗವಾಗಿ ಉಪಾಂಗಗಳು ಬೆಳೆದವು ಕೆಲವು, ಅದಕ್ಕೆ ಅಷ್ಟು ನೇರವಾಗಿ ಸಂಬಂಧ ಪಡೆದ ಲೌಕಿಕವಾಗಿ ಬೆಳೆದವು ಕೆಲವು. ಕಾವ್ಯ ಸಾಹಿತ್ಯವು ಅಷ್ಟೇ. ಆದರೂ ಒಟ್ಟಿನ ಮೇಲೆ ಹಿಂದೆ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಶುದ್ಧ ಸಾಹಿತ್ಯ ಕೇವಲ ಲೌಕಿಕ ಶಾಸ್ತ್ರ ಎಂಬುದಿರಲಿಲ್ಲ. ಭಾರತವು ಕಾಲಾನುಕ್ರಮದಲ್ಲಿ ವೇದಗಳಿಗೆ ಶಾಸ್ತ್ರ ಕಾವ್ಯಾದಿಗಳಿಗೂ ಮಧ್ಯೆ ಬರುತ್ತದೆ. ಅದನ್ನು ಐದನೆಯ ವೇದ, ಇತಿಹಾಸ, ಇತಿಹಾಸ ಪುರಾಣ ಎಂದು ಕರೆದಿದೆ. ಸಾಧಾರಣವಾಗಿ ಇತಿಹಾಸವು ಕ್ಷತ್ರಿಯರ ವೀರಚರಿತ್ರೆ. ಹಿಂದೆ ಅದರ ಅರ್ಥ ಇನ್ನೂ ವಿಶಾಲವಾಗಿತ್ತು. ಅದರ ಪುರಾಣ ಚರಿತ್ರೆ ಕತೆ, ಅದು ಪುರಾಣ ಚರಿತ್ರೆ ಕತೆ. ಉದಾಹರಣೆಗೆ ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ ಇವೆಲ್ಲವನ್ನು ಒಳಗೊಂಡಿತ್ತು. ಇಂದಿಗೂ ಭಾರತ ಇರುವುದು ಹಾಗೆ. ಆದರೆ ಈಚೆಗೆ ದರ್ಶನಗಳು ಶಾಸ್ತ್ರಗಳು ಸ್ವತಂತ್ರವಾಗಿ ಬೆಳೆದು ವಿಸ್ತಾರವಾಗಿವೆ.
ಆದರೂ ಅವುಗಳ ಮೂಲತತ್ವಗಳು ಭಾರತದಲ್ಲಿ ದೊರಕುತ್ತವೆ. ಹೀಗೆ ಇಂದಿನ ರಾಜ್ಯಶಾಸ್ತ್ರವು ಶಾಂತಿ ಪರ್ವದಲ್ಲಿ ಉಕ್ತವಾದ ರಾಜಧರ್ಮಕ್ಕಿಂತ ಬಹಳವೇನು ಮುಂದುವರಿದಿಲ್ಲ ಎನ್ನುವುದು ಆ ಶಾಸ್ತ್ರದಲ್ಲಿ ಪ್ರವೀಣರಾದವರು ಹೇಳುತ್ತಾರೆ. ಇವುಗಳ ಜೊತೆಗೆ ದೇವರು ಬೇಕೆನ್ನುವರಿಗೆ ಇಂದ್ರ, ವರುಣ ಮುಂತಾದ ವೇದ ಕಾಲದ ದೇವತೆಗಳಿಂದ ಹಿಡಿದು ರಾಮ, ಕೃಷ್ಣ, ಶಿವ ಮುಂತಾದ ದೇವತೆಗಳು ಬರುತ್ತಾರೆ. ದರ್ಶನ ಬೇಕೆನ್ನುವರಿಗೆ ಅದ್ವೈತ, ವೇದಾಂತಕ್ಕೆ ಹತ್ತಿರ ಹತ್ತಿರ ಬರುವ ಸರ್ವ ಲೋಕ ಸಾಮಾನ್ಯವಾಗಬಲ್ಲ ಸಾಂಖ್ಯವಿದೆ, ವೇದಾಂತವನ್ನೇ ಒಳಗೊಂಡ ಸನತ್ಸು ಜಾತೀಯವಿದೆ, ಆಗಿನ ಕಾಲದ ನಾನಾ ಪಂಥಗಳನ್ನು ಮುಖ್ಯವಾಗಿ ಕರ್ಮ ಭಕ್ತಿ ಮಾರ್ಗಗಳನ್ನು ಒಳಗೊಂಡ ಲೋಕಪ್ರಸಿದ್ಧವಾದ ಭಗವದ್ಗೀತೆ ಇದೆ, ರಾಮಾಯಣದ ಕಥೆ ಇದೆ, ಭಾಗವತ ಸಾರವಾದ ಶ್ರೀಕೃಷ್ಣ ಚರಿತೆ ಇದೆ. ಇಲ್ಲಿರುವುದೇ ಇತರ ಕಡೆಗಳಲ್ಲಿ ಇರುವುದು, ಇಲ್ಲಿಲ್ಲದಿರುವುದು ಇನ್ನೆಲ್ಲಿಯೂ ಇಲ್ಲ ಎಂದು ಭಾರತದ ಅನುಕ್ರಮಣಿಕೆಯಲ್ಲೂ ಪರಿಸಮಾಪ್ತಿಯ ಶ್ಲೋಕದಲ್ಲಿಯೂ ಹೇಳಿದೆ. ಇದು ಒಂದು ವಿಧದಲ್ಲಿ ನಿಜ, ಏಕೆಂದರೆ ಭಾರತ ಹುಟ್ಟಿದಾಗ ಅದು ತನಗಿಂತ ಹಿಂದೆ ಇದ್ದ ವೇದ, ಸ್ಮೃತಿ, ಇತಿಹಾಸ, ಪುರಾಣಗಳ ಸಾರವನ್ನೆಲ್ಲ ಒಳಗೊಂಡಿತು. ವರ್ಣಾಶ್ರಮ ಧರ್ಮಗಳನ್ನು ಅದರಲ್ಲಿ ರಾಜಧರ್ಮವಾದ ರಾಜನೀತಿಯನ್ನು ಪ್ರತಿಪಾದಿಸಿತು. ಆಗ ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ, ಕಾಮಶಾಸ್ತ್ರ, ಶಿಲ್ಪಶಾಸ್ತ್ರ ಮುಂತಾದ ಲೌಕಿಕ ಶಾಸ್ತ್ರಗಳಾಗಲಿ, ತರ್ಕ, ಮೀಮಾಂಸೆ, ವೇದಾಂತ ಮುಂತಾದ ದರ್ಶನಗಳಾಗಲಿ, ಕಾಳಿದಾಸ, ಭವಭೂತಿ ಮುಂತಾದ ಕಾವ್ಯ ನಾಟಕಗಳಾಗಲಿ ಇನ್ನು ಹುಟ್ಟಿರಲಿಲ್ಲ. ಈಚೆಗೆ ಹುಟ್ಟಿದ ಪುರಾಣಗಳು ಪುರಾಣ ಲಕ್ಷಣಗಳಿಂದ ಮುಂದೆ ಹೋಗಿ ನಾನಾ ವಿಚಾರಗಳನ್ನು ತುಂಬಿಕೊಳ್ಳುತ್ತಾ ಬಂದವು. ಎಲ್ಲ ಜನಕ್ಕೂ ಈ ಅಪರ ಸಾಧಕವಾದ ಎಲ್ಲ ವಿಷಯಗಳು ತಿಳಿಯಬೇಕೆಂದು ಅವುಗಳ ಉದ್ದೇಶ. ಅವಕ್ಕೆ ಹೀಗೆ ಜ್ಞಾನ ಭಂಡಾರವಾಗಲು ಹೆದ್ದಾರಿಯನ್ನು ತೋರಿಸಿದ್ದು ಮಹಾಭಾರತ. ಮಹಾಭಾರತದಲ್ಲಿ ಪ್ರತಿಪಾದಿತವಾಗಿರುವ ವಿಷಯವನ್ನು ವ್ಯಾಸರು ಬ್ರಹ್ಮನಿಗೆ ಹೀಗೆ ಭಿನ್ನವಿಸಿದರಂತೆ, ಇದರಲ್ಲಿ ಅನೇಕ ವೇದ ರಹಸ್ಯಗಳು, ಅದರ ಮೇಲೆ ನಾನು ನಿರ್ಧರಿಸಿರುವ ಸಿದ್ಧಾಂತಗಳು, ಷಡಂಗಗಳಿಂದಲೂ ಉಪನಿಷತ್ತುಗಳಿಂದಲೂ ಕೂಡಿದ ವೇದಗಳ ವಿವರಣೆಗಳು, ಕಾಲತ್ರಯ ವಿಚಾರಗಳು, ಜಾತಿ, ಮರಣ, ಭಯ, ವ್ಯಾಧಿ, ಇವುಗಳ ಉತ್ಪತ್ತಿ, ವಿನಾಶ, ಸ್ವರೂಪಗಳ ನಿರ್ಣಯಗಳು, ಬೇರೆ ಬೇರೆ ವರ್ಣಾಶ್ರಮ ಧರ್ಮ ಲಕ್ಷಣಗಳು, ತಪಸ್ಸಿನ ಮತ್ತು ಬ್ರಹ್ಮಚರ್ಯ ವಿಧಾನಗಳು, ಭೂಮಿಯ ಮೇಲೆ ಸೂರ್ಯಚಂದ್ರರ ಗತಿಗಳು, ಗೃಹ ನಕ್ಷತ್ರ ತಾರೆ ವಿವಿಧ ಗತಿಗಳು, ಯುಗ ಪ್ರಮಾಣಗಳು, ಋಗ್ಯಜು ಸಾಮವೆಂಬ ವೇದ ತ್ರಯದಲ್ಲಿ ಪ್ರತಿಪಾದಿತವಾಗಿರುವ ಅಧ್ಯಾತ್ಮ ಜ್ಞಾನವು, ನ್ಯಾಯ ವೈದ್ಯ ಶಾಸ್ತ್ರಗಳು, ಜ್ಞಾನ ಸ್ವರೂಪವು, ಪಾಶುಪತ ವ್ರತವು, ದೇವ ಮನುಷ್ಯ ಜಾತಿಗಳು, ಅವುಗಳಿಂದ ಪಡೆಯುತ್ತಕ್ಕ ಆಯಾ ಪ್ರಯೋಜನಗಳು, ಪುಣ್ಯಕರವಾದ ತೀರ್ಥಕ್ಷೇತ್ರಗಳು, ನದೀನದ ಸಮುದ್ರ ಪರ್ವತಾರಣ್ಯಗಳು, ನಗರಗಳು, ಕಲ್ಪಭೇದಗಳು, ಯುದ್ಧ ಕೌಶಲಗಳು, ವಾಕ್ಯ ಜಾತಿ ವಿಶೇಷಗಳು, ಲೋಕ ಯಾತ್ರಾ ಕ್ರಮವು, ಸರ್ವವ್ಯಾಪಿ ಎಂದು ಪ್ರಸಿದ್ಧವಾದ ಯಾವ ವಸ್ತು ಉಂಟೋ ಅದು ಈ ಗ್ರಂಥದಲ್ಲಿ ಪ್ರತಿಪಾದಿಸಲ್ಪಟ್ಟಿದೆ. ಇವುಗಳಲ್ಲಿ ಯಾವ ಯಾವ ವಿಷಯಗಳು ಇಂದಿನ ಭಾರತ ಗ್ರಂಥದಲ್ಲಿ ಕಂಡುಬರುತ್ತದೆ, ಮೂಲದಲ್ಲಿ ಮೊಟ್ಟಮೊದಲು ಇದ್ದಿರಬಹುದಾದವು ಯಾವುವು ಎಂಬ ಚರ್ಚೆಯಾಗಲಿ ಸಿದ್ಧಾಂತಕ್ಕಾಗಲಿ ಇಲ್ಲಿ ಅವಕಾಶವಿಲ್ಲ. ಪ್ರಾಚೀನರು ಭಾರತದಿಂದ ಏನೇನು ನಿರೀಕ್ಷಿಸಿದ್ದರು ಎಂಬುದನ್ನು ಈ ವಿವರಣೆ ನಿರ್ದೇಶಿಸುತ್ತದೆ ಎಂದು ಇಟ್ಟುಕೊಂಡರೆ ಸಾಕು. ಭಾರತೀಯ ಸಂಸ್ಕೃತಿಯ ಒಂದು ಮುಖ್ಯ ಲಕ್ಷಣ ಹೊಸದೆಂದು ಯಾವುದು ಬಂದರೂ ಅದನ್ನು ಒಳಗೊಂಡು ಜೀರ್ಣಿಸಿಕೊಂಡು ಬೆಳೆಯುವುದು, ಅದನ್ನು ವಿರೋಧಿಸಿ ಹಾಳಾಗುವುದು ಅಲ್ಲ. ತತ್ವ ಒಂದೇ ಎರಡೇ ಸೊನ್ನೆಯೇ ಎಂಬ ಜಗಳ ಈಚಿನದು. ಮಹಾಭಾರತದಲ್ಲಿ ಪ್ರತಿಪಾದಿಸಿರುವ ತತ್ವ ಒಂದು ಆಗಬಹುದು, ಎರಡೂ ಆಗಬಹುದು. ಶಿವ ವಿಷ್ಣು ಇಬ್ಬರೂ ಅದರ ದೃಷ್ಟಿಯಲ್ಲಿ ದೊಡ್ಡವರು, ವಿಶ್ವ ಚೈತನ್ಯದ ಅಭಿವ್ಯಕ್ತಿಗಳು. ಆದ್ದರಿಂದ ಅದು ಎಲ್ಲರಿಗೂ ಪೂಜ್ಯವಾದ ಗ್ರಂಥವಾಗಿದೆ, ಎಲ್ಲರನ್ನು ಒಂದಾಗಿ ಕೂಡಿಸಲು ಸಹಾಯ ಮಾಡುವ ಸಾಧನವಾಗಿದೆ. ಮಹಾಭಾರತದಲ್ಲಿ ಉಕ್ತವಾದ ಯೋಗಶಾಸ್ತ್ರವು ವೈದಿಕ ಧರ್ಮಕ್ಕೆ ವಿರುದ್ಧವೆನಿಸಿಕೊಂಡಿರುವ ಬೌದ್ಧ ಜೈನ ಮತಗಳಿಗೂ, ಅದಕ್ಕೂ ಸಾಮಾನ್ಯ ಧರ್ಮ, ಅದರ ಮೊದಲ ಮೊಟ್ಟಲಾದ ಅಹಿಂಸೆ ಎಲ್ಲರಿಗೂ ಪರಮ ಧರ್ಮ. ಭರತಖಂಡದಲ್ಲಿ ಬೌದ್ಧ ಧರ್ಮ ನಷ್ಟವಾಗಲಿಲ್ಲ, ಅಂಚೆ ಅರಗಿ ಅದೃಶ್ಯವಾಯಿತು. ಬುದ್ಧನು ದಶಾವತಾರಗಳಲ್ಲಿ ಒಬ್ಬನಾದನು. ಬೌದ್ಧರ ಎಷ್ಟೋ ಕಥೆಗಳು ಮಹಾಭಾರತದಲ್ಲಿಯೂ ಬೃಹತ್ ಕಥೆಯಲ್ಲಿಯೂ ಬರುತ್ತದೆ. ಜೈನ ಪುರಾಣದಲ್ಲಿ ರಾಮಾಯಣ, ಭಾರತ, ಭಾಗವತಗಳು ಬೇರೆದೇ ಬರುತ್ತವೆ. ಇದಕ್ಕೆ ಮುಖ್ಯ ಕಾರಣ ಗುಣಪಕ್ಷಪಾತ, ತಾಳ್ಮೆ, ಧರ್ಮ ಬುದ್ಧಿ, ತತ್ವ ವಿವೇಚನೆ. ಸ್ವಾಮಿ ವಿವೇಕಾನಂದರು ಪಾಶ್ಚಾತ್ಯರನ್ನು ಕುರಿತು ಕ್ರಿಸ್ತನು ನಿಮಗೆ ಅರ್ಥವಾಗುವುದಕ್ಕಿಂತ ಚೆನ್ನಾಗಿ ನಮಗೆ ಅರ್ಥವಾಗುತ್ತಾನೆ ಎಂದರು. ಇದು ಪ್ರಪಂಚದೊಡನೆ ಹೊಂದಿಕೊಂಡು ಹೋಗಬೇಕು ಎಂಬ ವಿಶಾಲ ಮನೋಧರ್ಮ ಉಳ್ಳವರ ನಡತೆ. ಇದನ್ನು ಇಂದು ಭರತ ಖಂಡವು ತನ್ನ ಒಳ ಆಡಳಿತದಲ್ಲಿಯೂ, ನೆರೆ ನೀತಿಯಲ್ಲಿಯೂ, ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿಯೂ ಅನುಸರಿಸಲು ಪ್ರಯತ್ನ ಪಡುತ್ತಿದೆ. ಮಹಾಭಾರತವನ್ನು ಸಾಂಸಾರಿಕ ಕಥೆಯೆಂದೇ ನೋಡಿದರೂ ಅದು ತಂದೆ ತಾಯಿ, ಗಂಡ ಹೆಂಡಿರು, ಅಣ್ಣ ತಮ್ಮಂದಿರು, ಬಂಧು ಬಳಗ, ಗುರು ಹಿರಿಯರು ಇವರ ಪರಸ್ಪರ ಹೊಂದಿಕೆಯನ್ನು ಬೋಧಿಸುತ್ತದೆ. ಸ್ನೇಹದಿಂದಲೇ ಸುಖ, ದ್ವೇಷ, ಮಾತ್ಸರ್ಯ, ನೀಚತನ ಇವುಗಳಿಂದ ಸುಖವಿಲ್ಲ ಎಂದು ಬೋಧಿಸುತ್ತದೆ. ಸ್ನೇಹದಿಂದಲೇ ಸುಖ, ದ್ವೇಷ, ಮಾತ್ಸರ್ಯ, ನೀಚತನ ಇವುಗಳಿಂದ ಸುಖವಿಲ್ಲ ಎನ್ನುವುದನ್ನು ಬೋಧಿಸುತ್ತದೆ. ಗಂಡ ಹೆಂಡಿರಲ್ಲಿ ಯಾರಾದರೂ ಒಬ್ಬರು ಮುಖ್ಯವಾಗಿ ಹೆಂಗಸು ತಾಳ್ಮೆಯಿಂದ ವರ್ತಿಸಿದರೆ ಆ ಸಂಸಾರ ಅಮೃತಮಯವಾಗುತ್ತದೆ. ಗಾಂಧಾರಿ, ಸಾವಿತ್ರಿ, ದಮಯಂತಿ ಮುಂತಾದವರು ಅಮರರಾಗಿರುವುದು ಇದರಿಂದ. ಪಾಂಡವರ ಸೋದರ ಸ್ನೇಹ ಎಲ್ಲ ಕಾಲಕ್ಕೂ ದೊಡ್ಡ ಮೇಲ್ಪಂಕ್ತಿ. ಮಹಾಭಾರತದಲ್ಲಿ ಕೊನೆಗೆ ಯುದ್ಧವೇನೋ ಆಯಿತು, ಆದರೆ ಅದನ್ನು ತಪ್ಪಿಸಿ ಸಂಧಿ ಮಾಡಲು ವಿವೇಕಿಗಳಾಗಿದ್ದವರೆಲ್ಲರೂ ಪ್ರಯತ್ನ ಮಾಡಿದರು. ಮನಸ್ಸು ಚೆನ್ನಾಗಿದ್ದಾಗ ಎಲ್ಲರೂ ಸುಖವಾಗಿದ್ದರು, ದೇಶ ಸುಭಿಕ್ಷವಾಗಿತ್ತು, ಪ್ರಜೆ ನೆಮ್ಮದಿಯಾಗಿತ್ತು. ಅವಿವೇಕ ಪ್ರಬಲವಾದಾಗ, ಧರ್ಮ ಮೇಲ್ಗೈಯಾದಾಗ ಸರ್ವನಾಶವಾಯಿತು.
ಅದು ಜೀವಕ್ಕೆ ಒಂದು ಸಂಸ್ಕಾರವೇ. ಕಬ್ಬಿಣವನ್ನು ಕೆಂಪಾಗಿ ಕಾಯಿಸಿ ಕುಟ್ಟಿದ ಹೊರತು ಅದು ದಾರಿಗೆ ಬರುವುದಿಲ್ಲ. ಹೀಗೆ ದುರ್ಯೋಧನನಿಗೂ ಕೊನೆಗಾಲಕ್ಕೆ ವಿವೇಕ ಹುಟ್ಟಿತು ಎಂದು ಹೇಳುತ್ತಾರೆ. ಅವರ ಲೋಕದಲ್ಲಂತೂ ಅವನಿಗೆ ಪಾಂಡವರಂತೆ ವೀರಸ್ವರ್ಗ ಲಭಿಸಿತು. ಕಷ್ಟ ಬರಲಿ, ಸುಖ ಬರಲಿ, ದುಃಖ ಬರಲಿ, ದುರಂತವಾಗಲಿ, ಏನೇ ಆದರೂ ಧರ್ಮವನ್ನೇ ಹಿಡಿಯಬೇಕು. ಏನಾದರೂ ಆಗಲಿ ಸುಖ ಒಂದನ್ನೇ ಪಡೆಯಬೇಕೆ? ಸಾಲವನ್ನಾದರೂ ಮಾಡಿ ಆ ಸಾಲ ತೀರಿಸುವ ಯೋಚನೆ ಇಲ್ಲದೆ ತುಪ್ಪ ಕುಡಿಯಬೇಕೆ ಎನ್ನುವುದು ಲೌಕಿಕ ಸಮಸ್ಯೆ. ಏಕೆಂದರೆ ಎಲ್ಲರೂ ಹಾತೊರೆಯುವುದು ಸುಖಕ್ಕೆ. ಪರಲೋಕವನ್ನು ನಂಬಿರುವವರೆಲ್ಲರೂ ಎಲ್ಲ ಕಾಲ ದೇಶಗಳಲ್ಲಿಯೂ ಸದ್ಗತಿ ದೊರೆಯುವುದು ಧರ್ಮದಿಂದ ಎಂದು ಹೇಳುತ್ತಾರೆ. ಆದರೆ ಧರ್ಮ ಮಾರ್ಗ ಕಷ್ಟದ ಮಾರ್ಗ, ಇಕ್ಕಟ್ಟಿನ ಮಾರ್ಗ. ಮಹಾಭಾರತವು ಈ ಅತಿಗಳನ್ನು ಬಿಟ್ಟು ಅರ್ಥ ಕಾಮಗಳನ್ನು ಅಗತ್ಯವಾಗಿ ಪಡೆಯಿರಿ, ಆದರೆ ಅವು ಧರ್ಮ ಮಾರ್ಗದಿಂದ ಸಂಪಾದನೆ ಮಾಡಿದ್ದಾಗಲಿ ಅದರಿಂದ ಇಹಪರಗಳು ಲಭಿಸುತ್ತವೆ ಎಂದು ಹೇಳುತ್ತದೆ. ಇತ್ತಾಪಾರವನ್ನೆಲ್ಲ ಮುಂದೆ ಎಸೆದು ಶಿಲುಬೆಯನ್ನು ಹೊತ್ತು ನಡೆದು ಅದರ ಮೇಲೆ ಬಳಗೊಡಿಸಿಕೊಂಡು ಸಾಯುವುದಕ್ಕೆ ಸಿದ್ಧರಾಗಿರಿ ಎಂದು, ಕೈ ಹಿಡಿದ ಹೆಂಡತಿಯನ್ನು ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನು ತೊರೆದು ಹೋಗಿ ಎಂದು ಅದು ಹೇಳುವುದಿಲ್ಲ. ನಮ್ಮ ಪಾಲಿಗೆ ಬಂದಷ್ಟು ನಾವು ಪಡೆದಷ್ಟು ಕಷ್ಟವನ್ನು ಸುಖವನ್ನು ಅನುಭವಿಸೋಣ, ಆದರೆ ಸುಖವನ್ನೇ ಗುರಿಯಾಗಿ ಮಾಡಿಕೊಂಡು ಅನ್ಯಾಯದಿಂದ ಅದನ್ನು ಪಡೆಯುವುದು ಬೇಡ. ಪ್ರತಿಯೊಬ್ಬರು ಈ ಮಾರ್ಗವನ್ನು ಹಿಡಿದರೆ ದೇಶವು ದರೋಡೆಕೋರರ ಕೊಂಪೆಯಾಗುತ್ತದೆ. ಅದರಲ್ಲಿ ಶಾಂತಿ ಇರುವುದಿಲ್ಲ, ಸುಖವೂ ಇರುವುದಿಲ್ಲ. ಅಪನಂಬಿಕೆ, ಭಯ ಇವೇ ತುಂಬಿರುತ್ತದೆ. ಶಾಂತಿ ಇಲ್ಲದ ಸುಖ ಎಂಥ ಸುಖ? ಅಶಾಂತಸ್ಯ ಕುತ್ ಸುಖಂ ಎಂದು ಹೇಳುತ್ತದೆ. ಶಾಂತಿ ಪರ್ವವೇ ಭಾರತದ 18 ಪರ್ವಗಳಲ್ಲಿ ಎಲ್ಲ ಅತ್ಯಂತ ದೊಡ್ಡದು. 14,525 ಶ್ಲೋಕಗಳು. ಅಧಿಕಾರದಿಂದ ಹೇಳಲಿ, ಅನುನಯದಿಂದ ಹೇಳಲಿ, ಸ್ನೇಹದಿಂದ ಪ್ರೇರಿಸಲಿ, ನಮ್ಮ ಹಿತವರು ಹೇಳುವುದು ನಮ್ಮ ಹಿತಕ್ಕಾಗಿ. ಮತ್ತು ಸಾಹಿತ್ಯವೆನ್ನುವುದು ಮನುಷ್ಯರು ಮನುಷ್ಯರಿಗಾಗಿ ಮನುಷ್ಯ ಜೀವನದಲ್ಲಿ ಕಂಡದ್ದನ್ನು, ಕೇಳಿದ್ದನ್ನು, ಅನುಭವಿಸಿದ್ದನ್ನು ತಿಳಿಸುತ್ತದೆ. ಆದ್ದರಿಂದ ಯಾವ ಸಾಹಿತ್ಯವಾಗಲಿ, ಯಾವ ದೇಶದ್ದಾಗಲಿ, ಮನುಷ್ಯನ ಸಂಸ್ಕಾರಕ್ಕೆ ಸಹಾಯವಾಗತಕ್ಕದ್ದೇ, ಸಾಧಕವಾಗತಕ್ಕದ್ದೇ. ಅದು ಉಪಯೋಗಿಸಿಕೊಳ್ಳುವವರ ಯೋಗ್ಯತೆಯ ಮೇಲೆ ಹೋಗುತ್ತದೆ. ಆದ್ದರಿಂದ ಹಿಂದಿನವರು ಆಯಾ ಮಟ್ಟದ ಜನಕ್ಕೆ, ಅಧಿಕಾರಿಗಳಿಗೆ, ಬೇರೆ ಬೇರೆ ವರ್ಗದ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಗ್ರಂಥಗಳನ್ನು ಪಠ್ಯವಾಗಿ ವಿಧಿಸುವಂತೆ ವಿಭಾಗ ಮಾಡಿದರು, ಬರೆದರು. ವೇದ ಕೆಲವರಿಗೆ, ಶಾಸ್ತ್ರ ಕೆಲವರಿಗೆ, ಕಾವ್ಯ ಕೆಲವರಿಗೆ, ಅದರಲ್ಲಿ ಪದ್ಯ ಕೆಲವರಿಗೆ, ಗದ್ಯ ಕೆಲವರಿಗೆ, ನಾಟಕ ಕೆಲವರಿಗೆ. ಮಹಾಭಾರತದಲ್ಲಿ ವೇದಾರ್ಥವಿದೆ, ಶಾಸ್ತ್ರಾರ್ಥವಿದೆ. ಅದು ಕಾವ್ಯವೂ ಹೌದು, ಮಹಾಕಾವ್ಯ ಹೌದು, ದೊಡ್ಡ ಕಾವ್ಯ, ಪರಮ ಪೂಜಿತವಾದ, ಪರಮ ಪ್ರಾಚೀನವಾದ ಕಾವ್ಯ. ಮಹಾಕಾವ್ಯಗಳನ್ನು ಬರೆದ ಮಾಘ, ಭಾರವಿ, ಕಾಳಿದಾಸಾದಿಗಳು, ಮಹಾಕಾವ್ಯ ಲಕ್ಷಣಗಳನ್ನು ಹೇಳಿದ ದಂಡಿ, ಭಾಮಹ ಆದಿಗಳು ಈಚಿನವರು. ಅದರ ಕಾಲದಲ್ಲಿ ನಾಟಕ ಬಹುಶಃ ಇನ್ನು ಹುಟ್ಟಿರಲಿಲ್ಲ, ಆದರೆ ಒಂದು ವಿಧದಲ್ಲಿ ಅದು ನಾಟಕವೇ. ಏಕೆಂದರೆ ಮಹಾಭಾರತವು ರಸಾರ್ಣವ, ಕಥೆಗಳ ಗಣಿ, ಲೋಕೋತ್ತರ ವ್ಯಕ್ತಿಗಳ ಪ್ರಪಂಚ. ಅದು ಇರುವುದು ಮೊದಲಿನಿಂದ ಕೊನೆಯವರೆಗೆ ಸಂಭಾಷಣೆಯ ರೂಪದಲ್ಲಿ. ನಾಟಕದ ಜೀವಾಳ ಅದರ ಸಂಭಾಷಣೆ. ಪದ್ಯದಲ್ಲಿದ್ದರೂ ಅದು ಗದ್ಯಪ್ರಾಯ. ಗದ್ಯ ಬರುವುದು ಬಹಳ ಸ್ವಲ್ಪ ಸರಳ, ಭಾಗವತದ ಗದ್ಯದಂತೆ ಕಷ್ಟವಲ್ಲ. ಇತಿಹಾಸವೆನಿಸಿಕೊಂಡರೂ ಇದರಲ್ಲಿ ಮಧುರವಾದ ಕಾವ್ಯರಸವು, ಹಾಲಿನಂತ ನೀತಿಯೂ ತುಂಬಿದೆ. ಇದು ದ್ರೌಪದಿಯು ಹೊತ್ತು ತಂದ ವೀರ ಕಲಶ. ಆ ಒಂದು ದ್ರೌಪದಿ, ಒಬ್ಬ ಕೃಷ್ಣ, ಒಬ್ಬ ವಿದುರ ಸಾಕು. ವ್ಯಾಸರನ್ನು, ಭಾರತ ಸಾಹಿತ್ಯವನ್ನು, ಭಾರತೀಯ ಸಾಹಿತ್ಯವನ್ನು ಪ್ರಪಂಚದಲ್ಲಿ ಅಜರಾಮರ ಮಾಡುವುದಕ್ಕಾಗಿ ಇಂಥ ಭಾರತ ಕರ್ತೃವು ತೋಳೆತ್ತಿ, ಅಯ್ಯೋ ನನ್ನ ಮಾತನ್ನು ಯಾರೂ ಕೇಳುತ್ತಿಲ್ಲವಲ್ಲ ಎಂದು ಸಂಸಾರದ ಹಿರಿಯನಂತೆ ನೊಂದುಕೊಂಡು, ಧರ್ಮಾದರ್ಥಶ್ಚ ಕಾಮಶ್ಚ ಸಖಿಮರ್ಥಂ ಸೇವ್ಯತೆ ಎಂದು ಕೂಗಿ ಸಾರುತ್ತಾನೆ. ಇದು ಭಾರತೀಯ ಸಂಸ್ಕೃತಿಯ ತಿರುಳು, ಭಾರತ ಸಾವಿತ್ರಿ. ಧನ್ಯವಾದಗಳು. ಮುಂದಿನ ಲೇಖನಗಳನ್ನು ಮುಂದಿನ ಭಾನುವಾರ ನೋಡೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾ ವೇದಿಕೆ, ಸುಳ್ಯ.